ವಿದ್ಯಾರ್ಥಿನಿ ಜೋಶ್ನ ಅಮರ್ ರಹೇ. ಸರ್ಕಾರಿ ಹಾಸ್ಟೆಲ್ ವಸತಿ ನಿಲಯಕ್ಕೆ ಸ್ವಂತ ಕಟ್ಟಡ ನಿರ್ಮಾಣ ಆಗಲೇ ಬೇಕು. ಸ್ನೇಹಿತರೆ, ಈ ಪ್ರತಿಭಟನೆಯನ್ನ ವಿದ್ಯಾರ್ಥಿನಿ ಇವತ್ತೇನು ನಮ್ಮ ನಾಗಲಿದ್ದಾಳೆ, ಅವಳು ಕೂಡ ಬಹಳಷ್ಟು ವರ್ಷಗಳ ಕಾಲ ಬದುಕಿ ಉಳಿದು ನಮ್ಮ ಜೊತೆ ಬದುಕಬೇಕಾಗಿತ್ತು. ಅಲ್ಲಿ ಈ ವ್ಯವಸ್ಥೆಯ ಒಂದು ನಿರ್ಲಿಪ್ತತೆ ಮತ್ತು ನಿರ್ಲಕ್ಷ್ಯದ ಕಾರಣದಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅದೇ ಅದೇ ಸಮುದಾಯದ ಮಕ್ಕಳು ಓದುವಂತವ್ರಿಗೆ ಹಾಸ್ಟೆಲ್ ಕಟ್ಟಲಿಕ್ಕೆ ಅವ್ರು ಯಾಕೆ ಭೂಮಿಯನ್ನು ಕೊಡಲ್ಲ ಅಂತ ಹೇಳಿ ಪ್ರಶ್ನೆ ನಾವು ಎತ್ತೀವಿ. ನಮ್ಮ ನಿಮ್ಮ ಜೊತೆಗೆ ಇರ್ತೀವಿ. ಎಲ್ಲ ಹಾಸ್ಟೆಲ್ಗಳು ಕೂಡ ಈ ಕೂಡಲೇ ಕೂಡ ಬಿಲ್ಡಿಂಗ್ ಸ್ಥಳವನ್ನು ಗುರುತು ಮಾಡಬೇಕು, ಸ್ಥಳ ಇದ್ರೆ ಕಟ್ಟಡದ ಕಾಮಗಾರಿ ಆಗಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತೇವೆ. ಮತ್ತೆ ಈ ಮಗು ಇವತ್ತೇನು ತೀರ್ಕೊಂಡಿದ್ದಾಳೆ ಜೋಶ್ನಗೆ, ನಾವು ಕೇಳ್ತಾ ಇರುವಂತದ್ದು ಕನಿಷ್ಠ 10 ಲಕ್ಷ ರೂಪಾಯಿಯನ್ನು ಪರಿಹಾರ ಧನವಾಗಿ ಕೊಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಆದ್ರೆ ಉಗುಸಾಟೆಗೆ ಏನೋ ಒಂದು ಸರ್ಕಾರದ ಘಟನೆ ನಡೆದಿದೆ, ಇದು ಆಕಸ್ಮಿಕ ಅಂತ ಹೇಳಿ ಈ ತಾಲೂಕಿನ ಶಾಸಕರಿಗೆ ಫೋನ್ ಮಾಡಿದ್ರು. ಎಷ್ಟು ಉಡಾಪೆ ಉತ್ತರ ಕೊಡ್ತಾನೆ ಮನುಷ್ಯ ಅಂತಂದ್ರೆ ಆಕಸ್ಮಿಕವಾಗಿ ನಡೆದಿದೆ ಅಂತ. ಒಬ್ಬ MLA ಏನಾದ್ರೂ ಸತ್ತೋಗಿದ್ರೆ ಇವತ್ತು ವಿಧಾನಸೌಧಕ್ಕೆ ಹೋದ್ರು ಆಕ್ಸಿಡೆಂಟ್ ಆಗಿ ಅವನು 224 ಜನರು ಒಬ್ಬ MLA ಸತ್ತೋಗಿದ್ರು, ಇಷ್ಟೊತ್ತಿಗೆ ಈ ದೇಶಕ್ಕೆ ಬೆಂಕಿ ಬಿದ್ದಂಗೆ ಆಡಾಗ್ತಾ ಇದ್ರು. ಅಂದ್ರೆ ಇವತ್ತು ಪರಿಸ್ಥಿತಿ ಏನಿವತ್ತು, ಒಂದು ಹೆಣ್ಣು ಮಗು ಬಡವರು ಮಕ್ಕಳಿಗೆ ಇವತ್ತು ಪ್ರಾಣಕ್ಕೆ ರಕ್ಷಣೆ ಇಲ್ವಾ? ನಾವಿವತ್ತು ಹಲವಾರು ಜನರು ಕೂಲಿ ನಾಲಿ ಮಾಡಿ ಮೇಡಮ್, ಇವತ್ತು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಹಾಸ್ಟೆಲ್ಗಳ ಮೇಲೆ ಒಂದು ಗೌರವ ಇದೆ, ಜನರಿಗೆ ಒಂದು ನಂಬಿಕೆ ಅನ್ನೋದಿದ್ದು ಸೃಷ್ಟಿಯಾಗಿದೆ. ಆ ನಂಬಿಕೆಗೆ ಇವತ್ತು ಸುಳ್ಳಾಗ್ತದೆ. ನಾವು ಇದೇ ಹಾಸ್ಟೆಲ್ ಇವತ್ತು ಏರುವಂತ ಇಷ್ಟೇ 10 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕುಟುಂಬಕ್ಕೆ ನೀವು ಇಮಿಡಿಯೇಟ್ಲಿ ಕೊಡಬೇಕು ಅನ್ನೋದು ಒಂದು. ಎರಡನೇದು, ಎಲ್ಲ ಹಾಸ್ಟೆಲ್ಗೂ ಸ್ವಂತ ಕಟ್ಟಡ ಆಗಬೇಕು. ಹೆಣ್ಣು ಮಕ್ಕಳು ಹಾಸ್ಟೆಲ್ಗಳಿದೆ ಮೇಡಮ್, ದಯಮಾಡಿ ಇಲ್ಲಿ ಮಾತಾಡಿಸ್ತೀವಿ ಕೇಳಿ. ಇಲ್ಲೇ ತಹಸೀಲ್ದಾರ್ ಆಫೀಸು ಮತ್ತು MLA ಕ್ವಾರ್ಟರ್ಸ್ ಮುಂದೆ ಇದೆ. ಇವತ್ತು ಆ ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳಿಗೆ ನೈಟ್ ಹೊತ್ತು ಕಲ್ಲು ತೂರುವಂಥದ್ದು ಆಗ್ತಾ ಇದೆ. ಬಾಟಲ್ಗಳು ಯಾವುದೋ ಕುಡಿದಾಕಿರುವಂಥ ಬಾಟಲ್ಗಳು ಬಂದು ಬೀಳ್ತಾವೆ ಅಲ್ಲಿ ಬಂದು. ಇವತ್ತು ಪುಂಡ ಪಾಕ್ರಿಗಳು ಅವಳಿಗೆ ಹಾಸ್ಟೆಲ್ಗಳು ಜಾಸ್ತಿ ಆಗ್ತದೆ. ನಮ್ಮ ಆಗ್ರಹ ಇರೋದೇನು ಅಂತಂದ್ರೆ ಎಲ್ಲ ಹಾಸ್ಟೆಲ್ಗಳಿಗೂ ಕೂಡ ಸೆಕ್ಯೂರಿಟಿಯನ್ನು ಕೂಡಲೇ ನೀವು ನೇಮಕಾತಿಯನ್ನು ಮಾಡಬೇಕು. ಇವತ್ತು ಈ ಕಾಂಟ್ರಾಕ್ಟ್ ಬೇಸಲ್ಲಿ ಏನು ನಡೀತಾ ಇದೆ, ಫುಡ್ ಕಾಂಟ್ರಾಕ್ಟ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ದಯಮಾಡಿ ನಿಲ್ಲಿಸಿದ್ರೆ ಇಂಥ ಸಾವುಗಳು ಪದೇ ಪದೇ ಸಂಭವಿಸ್ತವೆ. ನಮ್ಮ ಆಗ್ರಹ ಇದಿದೆ, ದಯಮಾಡಿ ನೀವು ಏನು ಪರಿಹಾರ ಕೊಡ್ತೀರಿ ಅಂತ ಉತ್ತರ ಹೇಳಿದ ಮೇಲೆ ನಮ್ಮ ಪ್ರತಿಭಟನೆ ತೀರ್ಮಾನ ನಿಮ್ಗೆ ತಿಳಿಸ್ತೀವಿ ಮೇಡಮ್. ಈಗ ದೇವರಾಯ ಸಮುದ್ರದಿಂದ ನೀವು ಏನೋ ಕಟ್ಟಡವನ್ನ ಅಲ್ಲಿ ಯಾವಾಗ ಸ್ಕಿಪ್ ಮಾಡಿದ್ರು, ನೀವು ಬಿಲ್ಡಿಂಗ್ ನ ಪರಿಶೀಲನೆ ಮಾಡದೆ ನೀವು ಕೊಟ್ಟಿದ್ದೀರಾ? ಒಂದು ಯಾರು ಕೊಟ್ಟಿದ್ದಾರೆ ಬಿಲ್ಡಿಂಗ್ ಓನರು, ಮತ್ತೆ ತಗೊಂಡಿರ್ತಕ್ಕಂತ ಕಾಂಟ್ರಾಕ್ಟ್ ಯಾರು ಇದು ಮಾಡಿದ್ದಾರೆ, ಮತ್ತೆ ಅಧಿಕಾರಿಗಳು ಅವ್ರು ನೀವು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಒಂದು ಅದನ್ನ ಮತ್ತೆ ಈ ಕೂಡಲೇ ನಾನು ಹೇಳ್ತಾ ಇದ್ದೀನಿ, ಆ ವಿದ್ಯಾರ್ಥಿಗಳು ಸತ್ತೋಗಿದಾರಲ್ಲ, ವಿದ್ಯಾರ್ಥಿಗಳು ಈ ಕೂಡಲೇ ಪರಿಹಾರ ಕೊಡೋದಲ್ಲದೆ ಅವ್ರ ಮನೆಯಲ್ಲಿ ಒಬ್ಬರಿಗೆ ಯಾರನ್ನು ಒಬ್ಬರಿಗೆ ಸರ್ಕಾರದಿಂದ ಉದ್ಯೋಗ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ಏನೇನು ಮಾಡ್ತಾ ಇದ್ಲೋ, ಇಲ್ಲಾಂದ್ರೆ ಅಕಸ್ಮಾತ್ ಡಾಕ್ಟ್ರಿ ಆಗ್ತಾ ಇದ್ರು, ಇನ್ನು ಬೇರೆ ಯಾವುದೋ ಒಂದು ರೀತಿ ಒಂದು ವಿದ್ಯಾರ್ಥಿ ಮೇಲೆ ಬಂದು ಆ ಕುಟುಂಬ ಪೋಷಣೆ ಮಾಡೋಕ್ಕೆ ವಿದ್ಯಾಭ್ಯಾಸ ಕಲಿಸಿಕ್ಕೆ ನಾವು ಕಲಿಸೋದು ಅಂಥದ್ದು. ವಿದ್ಯಾರ್ಥಿ ಹೋದ್ಮೇಲೆ ಅಮ್ಮ ತಾಯಿ ತಂದೆ ಏನಾಗಬೇಕು ಅಂತಕ್ಕಂಥದ್ದು, ಅವರಿಗೆ ಪರಿಹಾರ ಒಟ್ಟಿಗೆ ಅವರಿಗೆ ಆ ಮನೆಯಲ್ಲಿ ಒಬ್ಬರಿಗೆ ಉದ್ಯೋಗ ಕೊಡಬೇಕು ಒಂದೇದು. ಎರಡನೇದು ಪರಿಹಾರ ಈ ಕೂಡಲೇ ಕೊಡಬೇಕು. ಮತ್ತೆ ಇರ್ತಕ್ಕಂಥ ಏನು ಅವರ ಏನೋ ಬಿಲ್ಡಿಂಗು ಇದು ಆದೇಶ ಕೊಟ್ಟಿದ್ದಾರೆ ಅವರು ಅಂತಕ್ಕಂಥ ಅಧಿಕಾರಿಗಳನ್ನ ಯಾಕಂದ್ರೆ ಪರಿಶೀಲನೆ ಮಾಡದೆ ಕೊಟ್ಟಿದ್ದಾರೆ ಅವರು. ಯಾಕಂದ್ರೆ ದುಡ್ಡುಗೋಸ್ಕರ ಇವರು ಲಂಚ ತಗೊಂಡು ಕೊಟ್ಟಿರ್ತಕ್ಕಂಥದ್ದು ಅನಿಸುತ್ತೆ. ಇವಾಗ ಆ ಬಿಲ್ಡಿಂಗ್ ಎಲ್ಲಿ ಟಾಯ್ಲೆಟ್ ಇಲ್ವಾ, ನೀರಿಲ್ವಾ, ಏನಿಲ್ತಕ್ಕಂಥದ್ದು ಬರ್ಸ್ಕೊಡ್ಲಿಕ್ಕೆ ಆಗೋದಿಲ್ಲ, ಯಾರಿಂದನೂ ಆಗೋದಿಲ್ಲ. ನಾವು ಕಂಪ್ಲೀಟ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀವಿ. ಹೌದು, ನಮ್ದೇ ಇದು ತಪ್ಪು, ನಾವು ಮಾಡಬೇಕಾಗಿತ್ತು, ನೋಡಬೇಕಾಯ್ತು, ಮಾಡಿಲ್ಲ ಅಂತಂದೇಳಿ. ಆಮೇಲೆ ನಿಮಗೆ ಗೊತ್ತಿದೆ, ನೀವು ಹೋಗಿದ್ರಿ ಫಸ್ಟ್ ಟೈಮು, ಕೆರೆ ಹತ್ರ ಹೋಗಿದ್ರಿ, ಇವೆಲ್ಲ ಹೇಳಿದ್ರಿ. ಅಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಆಯಿತು. ಇಲ್ಲಿ ಶಿಫ್ಟ್ ಆದಮೇಲೆ ನಾನು 2 ಸಲ ಹೋಗ್ಬಿಟ್ಟು ಬಂದಿದ್ದೀನಿ. ಓನರ್ ಹತ್ರ ಕೂತ್ಕೊಂಡು ಮಾತಾಡಿದ್ದೀನಿ, ನೋಡು ರಾಜ್ ಕಾಲುವೆ ಮೇಲೆ ಕಟ್ಟಿದ್ಯಾ, ಇಲ್ಲಿಗೆ ಶಿಫ್ಟ್ ಮಾಡು, ಇಲ್ಲಾಂದ್ರೆ ಬೇರೆ ಯಾರಾದರೂ ವ್ಯವಸ್ಥೆ ಮಾಡ್ಕೊಡು ಅಂತೇಳಿ ನಾವು ಮನವಿನ ಕೊಟ್ಟಿದ್ದೀವಿ. ಅವಾಗಿರೋ ಪ್ರಿನ್ಸಿಪಲ್, ಹಳೆ ಪ್ರಿನ್ಸಿಪಲ್ ಇವಾಗಿರೋರಲ್ಲ, ಅವಾಗ ಹಳೆ ಪ್ರಿನ್ಸಿಪಲ್ಸು ಅವ್ರಿಗೆ ಸಾಕಷ್ಟು ಬಾರಿ ಲೆಟರ್ಸ್ಗಳನ್ನ ಕೊಟ್ಟಿದ್ದಾರೆ. ಇವತ್ತು ಈ ಥರ ಆಗಿರೋದು ತುಂಬ ದುರಂತ. ಇವಾಗ ನೀವು ಹೇಳಿದ್ರಿ ಓನ್ ಬಿಲ್ಡಿಂಗ್ ಇಲ್ಲ ಅಂತೇಳ್ಬಿಟ್ಟು, ಸೇಮ್ ಪರ್ಟಿಕ್ಯುಲರ್ ಇದೇ MDRS ಸ್ಕೂಲ್ಗೆ ಇಲ್ಲೇ ಕೀಲುಹೊಳೆ ಗ್ರಾಮ ಅಂತ ಹೇಳ್ಬಿಟ್ಟು ಅವನಿ ಹೋಬಳಿನಲ್ಲಿ 12 ಎಕರ್ ಅದು, ಅದಕ್ಕೆ 25 ಕೋಟಿ ರೂಪಾಯಿದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗಾಗಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದು 30% ಕಂಪ್ಲೀಟ್ ಆಗಿದೆ. ಈಗ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಅಲ್ಲಿಂದ ನೀವು ನೋಡಿದ್ದೀರ ಕೆಲ ಜಾಗಗಳು ನೋಡಿದ್ರೆ, ಮತ್ತು ಅಲ್ಲಿ 108 ಬಾಯ್ಸ್ಗಳಿದ್ದಾರೆ ಮತ್ತು 57 ಹುಡುಗಿಯರಿದ್ದಾರೆ. ಅವ್ರಿಗೆಲ್ಲಾದರೂ ವ್ಯವಸ್ಥೆ ಮಾಡಬೇಕಲ್ವಾ?
ವ್ಯವಸ್ಥೆ ಮಾಡಬೇಕು. ಅದಕ್ಕೆ ನಮ್ಮ ಡಿ ಸಿ ಸಾಹೇಬ್ ಏನು ಹೇಳಿದ್ರು, ನಮ್ಮ ಹಾಸ್ಪಿಟಲ್ ವ್ಯವಸ್ಥೆ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ನೋಡಿದ್ರು. ಬಟ್ ಅವ್ರಿಗೆ ಟೀಚಿಂಗ್ ಅದು ರೆಸಿಡೆನ್ಷಿಯಲ್ ವಸ್ತಿ ಶಾಲೆ ಆಗಿರೋದ್ರಿಂದ ಅವ್ರಿಗೆ ವಿದ್ಯಾಭ್ಯಾಸದೂ ನಾವು ನೋಡ್ಕೋಬೇಕಾಗುತ್ತೆ. ಅಲ್ಲಿ ಎಷ್ಟೋ ಇದು ಮಾಡಿದ್ರು ನಮಗೆ ಪರಿಹಾರ ಸಿಗಲಿಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಇಲ್ಲಿಂದ ಮುಳಬಾಗ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಇರೋವಂಥದ್ದು, ಬರೀ 20-15 ನಿಮಿಷ ಬೇತ್ಮಂಗ್ಲ, ಅದೇ ಚಿಗ್ರಾಪುರ ಅಂತ ಇದೆ, ಅಲ್ಲಿ ಹೊಸದಾಗಿ ಬಿಲ್ಡಿಂಗ್ ಆಗಿದೆ. ನಿಮಗೆ ಫೋಟೋಸ್ ತೋರಿಸ್ತೀನಿ, ನಾನು ಇವತ್ತು ಮನೆ ಹೋಗಿ ಬಂದೆ ನಾನು. ತುಂಬ ಹೊಸ ಬಿಲ್ಡಿಂಗು, ಸುಸಜ್ಜಿತವಾಗಿದೆ, ಮತ್ತು ನೀರಿರ್ಬೋದು, ಸೋಲಾರ್ ಇರ್ಬೋದು, ಮತ್ತು ಎಲ್ಲ ವ್ಯವಸ್ಥೆನೂ ಅಲ್ಲಿದೆ. ಅಲ್ಲಿ ಏನು ಅಂತ ಹೇಳಿದ್ರೆ ಹೊಸದಾಗಿ ಶುರು ಆಗಿರೋದ್ರಿಂದ ಬರೀ 6 ಮತ್ತು 7ನೇ ಕ್ಲಾಸ್ ಮಾತ್ರ ತೊಗೊಂಡ್ಬಿಡ್ತು. ಅಲ್ಲಿ 350 ಸ್ಟೂಡೆಂಟ್ ಇರೋದು, ಬಟ್ ಈಗ ಸದ್ಯಕ್ಕಲ್ಲಿರೋದು 6 ಮತ್ತು 7ನೇ ಕ್ಲಾಸ್ ಮಕ್ಕಳು ಇರೋದು ಬರೀ 100 ಜನ. ಸೊ ಇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ದೀವಿ ತಾತ್ಕಾಲಿಕವಾಗಿ. ಅಂದರೆ ಹೊಸ ಬಿಲ್ಡಿಂಗ್ ಕೀರವಳೆ ಗ್ರಾಮದಲ್ಲಿ ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ಡಿ ಸಿ ಸಾಹೇಬ್ರ ಆದೇಶದಂತೆ ನಾವಲ್ಲಿ ಶಿಫ್ಟ್ ಮಾಡ್ತಾಯಿಲ್ಲ. ಯಾಕಂದರೆ ಅದು ಪ್ರೈಸಿಗೆ ಸಂಬಂಧಪಟ್ಟಂತೆ ಆಗುತ್ತೆ, ಮತ್ತು ನಮ್ಮಲ್ಲಿ ಮತ್ತೆ ಇನ್ನೊಂದು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಉದ್ಭವ ಆಗುತ್ತೆ. ಇಲ್ಲ ಅಂತ ಹೇಳ್ತಾ ಇಲ್ಲ, ನಿರ್ಲಕ್ಷ್ಯ ಮಾಡುವ ಅಧಿಕಾರಿಗಳ ಅದನ್ನ ಹೇಳಿ ಅಷ್ಟೇ, ಅಲ್ಲಲ್ಲ ಈಗ ವಿದ್ಯಾರ್ಥಿಗಳಿಗೆ ಪರ್ಯಾಯ ಮಾಡಲೇಬೇಕು. ನೀವು ತಾವೇ ಈಗ ಹೇಳ್ತಾ ಇದ್ದೀರಾ, ಪರ್ಯಾಯ ಯಾರ ಮೇಲೆ? ಓನರ್ ಮೇಲೆ. ಓನರ್ ಮೇಲೆ ನಾವು ಕೇಳ್ತಾರೆ ನಿಮ್ ಗೊತ್ತಾ, ನೀವು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಪರ್ಯಾಯ ಮಾಡ್ಲೇಬೇಕು, ನೀವು ಮಾಡಿಲ್ಲ ಅಂದ್ರೆ ಬೇಕಾದ್ರೆ ನಾವು ಮಾಡ್ತೀವಿ. ನಾವ್ ಹೇಳ್ತಾ ಇದ್ದೀವಿ, ಮೊದಲು ನಾವು ಕೇಳ್ತಾ ಇರೋದು ಆಗಿ ಅನಾಹುತಕ್ಕೆ ಅನಾಹುತಕ್ಕೆ ಕಾರಣ ಯಾರು? ಅಧಿಕಾರಿ ಏನ್ ಮಾಡ್ತಾರೆ? ಆಮೇಲೆ ಮೂಲಭೂತ ಸೌಕರ್ಯ ಒದಗಿಸಲೇಬೇಕು. ಇವಾಗ ಏನಿದೆಯೋ ಅದನ್ನೇ ರಿಪೋರ್ಟ್ ಕೊಡ್ತಾರೆ. ನಾನೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಹೇಳ್ತೀನಿ ನಾನು. ಸಮಯ ತಲುಪಿದ್ರು ಕೂಡ ಇನ್ನೂ ಪರಿಹಾರ ಅವ್ರ ಕಡೆ ಮೇಡಮ್. ಸಮಾಜ ಕಲ್ಯಾಣ ಏನ್ ಮುಟ್ಟಿಲ್ಲ, ಸರ್ಕಾರದಿಂದ ಏನ್ ಮುಟ್ಟಿದ್ರ ಅದು ಬೇಕು ಮೇನ್. ಅಧಿಕಾರಿ ಸ್ನೇಹಿತರೆ, ಸ್ನೇಹಿತರೆ, ಈಗ ಒಂದು ತೀರ್ಮಾನಕ್ಕೆ ನಾವು ಹೋರಾಟಗಾರರು ಬರ್ತಾ ಇದೀವಿ. ಏನಂತಂದ್ರೆ, ಮನವಿ ಪತ್ರವನ್ನು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ನಾವಿಲ್ಲಿ ಕೊಡ್ತಾ ಇದೀವಿ. ಈ ಮನವಿ ಪತ್ರವನ್ನು ತಲುಪಿಸಿರುವಂಥ ಅಕ್ಲಾಜ್ಮೆಂಟನ್ನು ಇಮ್ಮಿಡಿಯೇಟ್ಲಿ ನಮಗೆ ಕೊಡಬೇಕು ಈ ಸಂಘಟನೆಗಳಿಗೆ. ನಾವು 10 ದಿನಗಳ ಸಮಯಾವಕಾಶವನ್ನು ಮಾನ್ಯ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಕೊಡ್ತಾ ಇದೀವಿ. ಒಂದು, ನೀವೇನೇನು ಕ್ರಮಗಳು ಕೈಗೊಳ್ಬೇಕು ಅದನ್ನು ಕ್ರಮಗಳು ಕೈಗೊಳ್ಳಿ, ನಿಮ್ಮ ಅಧಿಕಾರ ಇದೆ, ನೀವು ಮಾಡ್ತೀರಿ. ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು, ಯಾರ್ಯಾರಿದ್ರು ಇನ್ವಾಲ್ವ್ ಆಗಿದ್ದಾರೆ? ಕೇವಲ ಬಿಲ್ಡಿಂಗ್ ಓನರ್ ಮೇಲೆ ಒಂದು ಎಫ್ ಐ ಆರ್ ಮಾಡಿಬಿಟ್ಟು ಅವ್ನು ಬೇಲ್ ಕೊಡಿಸ್ಬಿಟ್ಟು ಮನೆಗೆ ಹೋಗುವಂತ ಕೈ ತೊಳ್ಕೊಳ್ಳೋ ಕೆಲಸ ಮಾಡಿದ್ರೆ ನಾವು ಬಿಡೋದಿಲ್ಲ. ಇದಕ್ಕೆ ಕಾರಣ ಆಗಿರುವಂಥ ವಾರ್ಡನ್, ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಗಳು, ಮತ್ತೆ ಪಿ ಡಬ್ಲ್ಯೂ ಡಿ ಯಾರು ಇಂಜಿನಿಯರ್ ಅವನು ಅದನ್ನು ಗುಣಮಟ್ಟ ಪರಿಶೀಲನೆ ಮಾಡಿ ಅನುಮೋದನೆ ಕೊಟ್ಟಿರ್ತಾನೆ, ಆತನನ್ನು ಈ ಕೂಡಲೇ ಕೆಲಸದಿಂದ ವಜಾ ಮಾಡಬೇಕು ನಮ್ಮ 2ನೇ ಡಿಮ್ಯಾಂಡ್. 3ನೇ ಡಿಮ್ಯಾಂಡ್ ನಮ್ದಿರುವಂಥದ್ದು, 10 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಯಾರಾದ್ರೂ ಈಗ ಕೊಡಲಿಲ್ಲ ಅಂತಂದ್ರೆ ಮೇಡಮ್, ದಯಮಾಡಿ ಹೇಳ್ತೀವಿ, ಎಲ್ಲ ವಿದ್ಯಾರ್ಥಿ ಸಮುದಾಯ ಮತ್ತು ಸಂಘಟನೆಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಭಿಕ್ಷಾಟನೆ ಮಾಡಿಬಿಟ್ಟು ಅವ್ರ ಕುಟುಂಬಕ್ಕೆ ನಾವು ಪರಿಹಾರ ಕೊಡ್ತೀವಿ. ಅದು ಸಮಾಜ ಕಲ್ಯಾಣ ಇಲಾಖೆಯನ್ನು ತಲೆ ತಗ್ಗಿಸುವಂಥ ಘಟನೆ ನಾವು ಮಾಡ್ತೀವಿ, ಭಿಕ್ಷಾಟನೆ ಮಾಡ್ತೀವಿ. ಅದೇನಾದರೂ ಆಗಲಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಇವತ್ತು 10 ದಿನಗಳ ಸಮಯಾವಕಾಶ ಕೊಡ್ತೀವಿ. ಅದೇ ಪೇರೆಂಟ್ಸನ್ನು ಕರ್ಕೊಂಡು ಎಲ್ಲ ವಿದ್ಯಾರ್ಥಿ ಸಮುದಾಯ ಸೇರಿಕೊಂಡು ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಯಾಕೆ ಅಂತಂದರೆ, ಇದು ಒಂದು ಹಾಸ್ಟ್ಲು, ಇದು ಒಂದು ಘಟನೆ ಅಂತ ನಾವು ಕೈ ಬಿಡೋದಿಲ್ಲ. ಈ ಥರದಲ್ಲಿ ಇರುವಂಥ ಮುಂದೆ ಈ ಘಟನೆ ನಡೆದಿರೋ ರೀತಿಯಲ್ಲಿ ನಮಗೆ ಕ್ರಮ ಆಗಬೇಕು. ಫಸ್ಟ್ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು, 10 ಲಕ್ಷ ರೂಪಾಯಿ ಪರಿಹಾರ ಧನ ಸಿಗಬೇಕು, ಉದ್ಯೋಗ ಸಿಗಬೇಕು. ಇದು ಸಿಕ್ಕರೆ ಮಾತ್ರ, ಈ 3 ಡಿಮ್ಯಾಂಡ್ಗೆ ಒಪ್ಪಿಕೊಂಡ್ರೆ ಮಾತ್ರ ನಾವು ಈ ಹೋರಾಟವನ್ನು ಕೈಬಿಡ್ತೀವಿ. ಇಲ್ಲಾಂದ್ರೆ ಮನವಿ ಪತ್ರ ಕೊಟ್ಟು ದಯಮಾಡಿ ಇಲ್ಲಿಂದ ನಾವು ತೊಲಗಲಿಕ್ಕೆ ಬಂದಿಲ್ಲ ಮೇಡಮ್. 3 ಅವರ್ನಿಂದ ನಾವಿಲ್ಲಿ ಪ್ರತಿಭಟನೆ ಮಾಡಿದ್ವಿ, 3 ಗಂಟೆ ಸಮಯದಿಂದ. ಆದರೆ ಯಾರು ಕೂಡ ಇಲ್ಲಿರೋಂಥ ಒಬ್ಬ ಇರೆಸ್ಪಾನ್ಸಿಬಿಲಿಟಿ ಅವರು, ಇವರು ತಹಸೀಲ್ದಾರ್ ತುಂಬ ನಿರ್ಲಕ್ಷ್ಯ ವಹಿಸಿದ್ದಾರೆ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮ್ಮ ಮುಂದೆ ಬಂದಂಥವ್ರು ಇಲ್ಲಿ ಬರ್ದಿರೋ ಮನವಿ ಪತ್ರ ತೊಗೊಳಿದ್ರೆ ಅವ್ರು ಇನ್ನೊಂದು ಘಟನೆಗೆ ಅಂತ ಹೋಗ್ತಾರೆ. ಅಂದರೆ ಸತ್ತಿರುವಂಥವ್ರಿಗೆ ಸಾವಿಗೆ ನ್ಯಾಯ ಕೊಡಲಿಕ್ಕೆ ಇವ್ರು ರೆಡಿ ಇಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ತಾಲೂಕು ಆಡಳಿತ ಇದ್ದೀವಿ. ದಯಮಾಡಿ ಎಲ್ಲ ಹಾಸ್ಟೆಲ್ಗಳು ಒಂದು ಸಭೆ ಮಾಡಿಸಿ, ನೀವು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತೀರಿ, ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ತೀರಿ, ಯಾವ ಅಧಿಕಾರಿಗಳು ಮುಲಾಟೆ ನೋಡಬೇಡಿ ಮೇಡಮ್.
ಸಾವಾದ ಮೇಲೆ ನೀವು ಸಾಂತ್ವನ ಹೇಳೋದು, ನಾವು ವಿಷಾದ ವ್ಯಕ್ತಪಡಿಸೋದು, ನಾವು ಪ್ರತಿಭಟನೆ ಮಾಡೋದು ಏನೂ ಆಗಲ್ಲ ಈ ವ್ಯವಸ್ಥೆಯಲ್ಲಿ. ಆಗ್ಬೇಕಾದ ಕ್ರಮ ಕೈಗೊಂಡು ಅದನ್ನ ಅನುಮತಿಯನ್ನು ರದ್ದು ಮಾಡಬೇಕು ಅಂತೇಳಿ ಹೇಳಿದೀವಿ. 10 ದಿನಗಳ ಸಮಯಾವಕಾಶ ಕೊಟ್ಟಿದೀವಿ. ಇದೇನಾದ್ರೂ ಕೂಡ ಈಡೇರಿಸಲಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟಕ್ಕೆ ನಾವೆಲ್ಲ ಕೂಡ ಸಿದ್ಧರಾಗೋಣ ಅಂತ ಹೇಳ್ತಾ ಈ ಹೋರಾಟದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಹೇಳಿ ಈ ಪ್ರತಿಭಟನೆಯನ್ನು ಇಲ್ಲಿ ಸಾಂಕೇತಿಕವಾಗಿ ತಾತ್ಕಾಲಿಕವಾಗಿ ಮಾತ್ರ ನಿಲ್ಲಿಸ್ತಾ ಇದೀವಿ. 10 ದಿನ ಸಮಯಾವಕಾಶ ಇದೆ, 11ನೇ ದಿನದ ಹೋರಾಟ ಮಾಡಲಿಕ್ಕೆ ಅವ್ರು ಯಾರು ಕೂಡ ಅನುವು ಮಾಡಿಕೊಡಬಾರದು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದೀವಿ ಸ್ನೇಹಿತರೆ. ಈಗ ಇವತ್ತು ಆ ಮಗು ಏನ್ ತೀರ್ಕೊಂಡಿದ್ದಾರೆ ಅವರಿಗೆ 1 ನಿಮಿಷದ ಕಾಲ ನಾವೆಲ್ಲರೂ ಕೂಡ ಸಾರ್ವಜನಿಕರು ಮತ್ತು ಪ್ರತಿಭಟನಾಕಾರರು ಮೌನಾಚರಣೆ ಮಾಡೋದ್ರ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತೇಳಿ ಈ ಪ್ರತಿಭಟನೆ ಶ್ರದ್ಧಾಂಜಲಿ ಮೂಲಕ ನಾವು ಅಂತ್ಯ ಮಾಡ್ತಾ ಇದೀವಿ ಸ್ನೇಹಿತರೆ. ದಯವಿಟ್ಟು ನೀವು ಸಂಘ ಸಂಸ್ಥೆಗಳು ಕೆಲವೊಂದು ಸಮಯಗಳಲ್ಲಿ ಅರ್ಥ ಮಾಡ್ಕೋಬೇಕು. ಈಗ ಅವತ್ತು ಮಗುಗೆ ತೊಂದರೆ ಆಗಿದೆ ಅಥವಾ ಉಳಿದಿರೋ ಮಕ್ಕಳಿಗೆ ತೊಂದರೆ ಆಗಬೇಕು ಅಂತ ಆ ಶಿಫ್ಟ್ ಮಾಡಬೇಕು ಅಂತ ಆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರೇ ಬರಬೇಕು, ಇವರೇ ಬರಬೇಕು ಅಂತಂದ್ರೆ ಆ ಮಕ್ಕಳಲ್ಲಿ ಊಟ ಮಾಡಿದಿರ ಅದು ಮೀಟಿಂಗ್ ಮಾಡಿ ಕರ್ಕೊಂಡು ಹೋಗೋದು ಎಷ್ಟು ಆಗುತ್ತೆ ಇದನ್ನು ನೀವು ಕೆಲವೊಂದು ಸಮಯ ಅರ್ಥ ಮಾಡ್ಕೋಬೇಕು. ನಿಮ್ಮ ಒಂದು ಸಮಸ್ಯೆ ಆಯ್ತು ಇಲ್ಲ ಅಂತಲಿಲ್ಲ, ಒಂದು ಮಗುವಿಗೆ ಒಂದು ಪ್ರಾಬ್ಲಮ್ ಆದ ಮಾತ್ರ ಜಿಲ್ಲಾಡಳಿತ ಎಚ್ಚೆತ್ಕೊಂಡ್ರೆ ಆದ್ರೆ ಅದಕ್ಕೆ ಮೊದಲೇ ಎಚ್ಚೆತ್ಕೊಂಡ್ರೆ, ಯಾಕಂದ್ರೆ ಇಲ್ಲಿನ ಇದು ಕೆಎಚ್ಡಬ್ಲ್ಯೂ ಎಲ್ಲೂ ಗೊತ್ತಿರ್ತದೆ ಯಾವ್ದು ಗುಣಮಟ್ಟ ಇದೆ. ಬರೀ ನಮ್ಮ ಮುರಾರ್ಜಿ ದೇಸಾಯಿ ಸ್ಕೂಲ್ಗಳೆಲ್ಲ ಅಂಗನವಾಡಿ ಇರ್ಬೋದು ಸರ್ಕಾರಿ ಶಾಲೆ ಆಗೋ ಅನಾಹುತ ತಪ್ಪಿಸೋಕ್ಕಾಗಲ್ಲ, ಯಾಕಂದ್ರೆ ಒಂದು ಮಳೆ ಇಲ್ಲ, ಇಡೀ ಮಳೆ ಹಿಡಿದ್ರೆ ಎಷ್ಟೋ ಸರ್ಕಾರಿ ಕಟ್ಟಡಗಳ ಬಿದ್ದೋಗ್ಬಿಡ್ತಾರೆ ಅಂಗನವಾಡಿ ಕಟ್ಟಡಗಳು. ಹಂಗೆ ಅಲ್ಲ ಯಾಕಂದ್ರೆ ಉಳಿದಿರ್ತಕ್ಕಂಥ ಮಕ್ಕಳಿಗೆ ಅವರು ಮೊದಲು ಜಾಗ ಖಂಡಿತವಾಗಿಲ್ಲ. ನಾವ್ ಹೇಳ್ತಾರೋ ಸರ್ ನೀವು ಮಾಡಿದಿರಿ, ಅದ್ ನಿಮ್ ಕರ್ತವ್ಯ ನೀವು ಮಾಡ್ತೀರಿ. ಕನಿಷ್ಠ 3 ಅವರ್ ಆಗಿದೆ ಪ್ರತಿಭಟನೆ ಮಾಡಿ, ನೀವು ಇಲ್ಲಿ ನಾವು ಪ್ರತಿಭಟನೆ ಮಾಡುವ ಬಂದ್ರಿ, ಒಂದು ಮನವಿ ಪತ್ರ ಸ್ವೀಕಾರ ಮಾಡಿ ಹೋಗಿದ್ರೆ ನಾವೇನು ಹೋಗ್ತಾ ಇತ್ತು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ನಡೀತಾ ಇತ್ತು ಆಗಿದೆ. ಏನ್ ಗೊತ್ತಾ ಈ ಒಂದು ಸರ್ಕಾರ ಇನ್ನೊಂದ್ ಮಾತು ಹೇಳ್ತೀವಿ ಸರ್, ಈ ಮೂಲಕ ತಿಳಿಸ್ತಾ ಇದೀವಿ ವಿದ್ಯಾರ್ಥಿಗಳಿಗೆ ನಾವು ಕೊಡುವಂತ ಮನವಿನ ಸರ್ಕಾರ ಕಸಿ ಬುಟ್ಟಿ ಹಾಕಲ್ಲ, ಇವತ್ತು ನ್ಯಾಯ ಕೊಡ್ಬೇಕಂತೇಳಿ ಮನವಿ ಮಾಡ್ತಿದ್ದೀನಿ. ಯಾಕಂದ್ರೆ ಅಲ್ಲ